ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರನ್ನಾಗಿ ಅಸ್ಲಾಂ ನಾಗ್ಬಂದ್ ಇವರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇವರು ನೇಮಕ ಮಾಡಿದರು. ಚಿಕ್ಕೋಡಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಉಪಾಧ್ಯಕ್ಷರ ಆಯ್ಕೆ. ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾಗಿ ಅಸ್ಲಾಂ ನಾಲ್ಬಂದ್ ಅವರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇಮಕ ಮಾಡಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಅವರ ಪ್ರಚಾರಾರ್ಥ ನಡೆದ ಕಾರ್ಯಕ್ರಮದಲ್ಲಿ ಅಸ್ಲಾಂ ನಾಲ್ಬಂದ್ ಮಾತನಾಡಿದರು. ಅಲ್ಪಸಂಖ್ಯಾತರು ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಾ ಬಂದಿದ್ದು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಪ್ರಭು ಅತಿ ಹೆಚ್ಚು ಮತಗಳನ್ನು ನೀಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವ ಭರವಸೆ ಇದೆ ಎಂದರು. ಸರ್, ಇವತ್ತು ಚಿಕ್ಕೋಡಿಯಲ್ಲೇ ಮೀಟಿಂಗ್ ಇತ್ತ ಎಂ ಪಿ ಇಲೇಷನ್ ಸಂಬಂಧ ಮೀಟಿಂಗ್, ಎಲ್ಲ ಅಧ್ಯಕ್ಷರ, ಎಲ್ಲ ಉಪಾಧ್ಯಕ್ಷರ, ಮುಖಂಡರ, ಎಮ್ ಎಲ್ ಎ ಅವರು, ಜಿಲ್ಲಾ ಉಸ್ತುವಾರಿ ಎಲ್ಲರೂ ಬಂದಿದ್ರ. ಅಂಥ ಟೈಮ್ಗೆ ನಮಗೆ ಕ್ಲಸ್ಗೆ ಊಟ ಡಿಸ್ಟಿಕ್ ಒಳಗೆ ಬೇಕ, ಜಿಲ್ಲಾ ಒಳಗೆ ಉಪಾಧ್ಯಕ್ಷ ನಿಮಗೆ ಮೈನಾರಿಟಿ ಒಳಗೆ ಒಂದು ಅಧ್ಯಕ್ಷ ಜಾಗ ನಾವು ಕೊಡ್ತೀವಿ ಅಂದ್ರೆ ಎಲ್ಲರೂ ಸತೀಶ್ ಸಾವುಕಾರ ಮೈ ಮ್ಯಾಕ್ಸು, ಸತೀಶ್ ಸಾವುಕಾರ ಆಗಲಿ, ನಮ್ಮ ಚಿಂಗ್ಲೇ ಸಾಹೇಬ್ರ ಅಧ್ಯಕ್ಷರಾಗಲಿ, ಮತ್ತು ನಮ್ಮ ಇವರು ವೀರಕುಮಾರ್ ಪಾಟೀಲ್ ಆಗಲಿ, ಮಹೇಶ್ ಕುಂಟೋಳ ನಮ್ಮ ಎಮ್ ಎಲ್ ಎ ಅವರು, ಅತ್ನಿ ಎಮ್ ಎಲ್ ಎ ಅವರು, ಎಲ್ಲರ ಕೂಡಿಸ್ಗೆ ನಮಗೆ ಅಗದಿ ಜ್ವರ. ಕಾಂಗ್ರೆಸ್ ಸಂಬಂಧ ಮುಂದೆ ಇಲೇಷನ್ ಬಂದು ಇದಕ್ಕಿಂತ ಮೊದಲು ಭೀ ನಾವು ಕಾಂಗ್ರೆಸ್ ಪಕ್ಷವನ್ನು ಭಾಳ ದುಡ್ದಿದ್ದೀವಿ. ಭಾಳ ದಿವಸ ಇದ್ರ ಸಂಬಂಧ ನಾವು ಎಲ್ಲಿರೋ ಹೊರಗೆ ಇದು ಮಾಡಿ ಮತ್ತು ಶ್ರೀಮಂತ ಪಾಟೀಲ್ ಸಂಬಂಧ ಹೋಗಿ ಮತ್ತು ಅವ್ರಿಗೂ ತಂದು ಕಾಂಗ್ರೆಸ್ ಒಳಗೆ ತಂದು ನಾನು ಕಾಂಗ್ರೆಸ್ ಗೆದ್ದಿಗೆ ಎರಡು ಎಮ್ ಎಲ್ ಎ ಕ್ಷೇತ್ರದೊಳಗೆ ತೆಗೆದು ಮಾಡಿಗೆ ಒಂದು ವರ್ಕರಾಗಿ ಗೊತ್ತಾಗೋಣ. ಅವ್ರ ಕರೆಸ್ಗೆ ನಮಗೆ ಇವತ್ತು ಮೈನಾರಿಟಿ ಉಪಾಧ್ಯಕ್ಷ ತೊಗೊಳ್ರಿ ಜಾಗ, ನೀವು ಮುಂದೆ ನಿಮಗೆ ಮತ್ತೆ ಏನ್ರಿ ಮಾಡ್ತೀವಿ ನಾವು, ಮತ್ತು ಇದು ಈ ಟೈಪ್ ಮತ್ತೆ ಹೆಚ್ಚು ನೀವು ದಗದ್ ಮಾಡಿರಿ, ವರ್ಕರ್ ಆಗಿರಿ, ಮತ್ತು ಪಕ್ಷ ನಿಮಗೆ ಮುಂದೆ ಬಿಡಂಗಿಲ್ಲ, ಯಾವುದೂ ಅದು ತಾಣೊಳಗೆ ನಿಮ್ಗೆ ತಗೋತೈತೆ ಅಂದರೆ ಒಂದು ಮಾತು ಮಾಡಿ ನಮಗೆ ಮೈನಾರಿಟಿ ಉಪಾಧ್ಯಕ್ಷ ಕೊಟ್ಟಾರ ಸರ್. ಅದು ನಮ್ಮ ಜಿಲ್ಲಾ ಬೆಳಗಾವ್ ಚಿಕ್ಕೋಡಿ ಗೆದ್ದು ಇಡೀ ಈಗ ನಾವು ಎಮ್ ಎಲ್ ಎಗರಿಗೆ ಕೊಟ್ಟಿದ್ದೀವಿ ಅತ್ನಿ ತುಂಬ ಮುಸ್ಲಿಂ ಸಮಾಜ ಮೊದಲಿಂದ ಹಿಡ್ಕೊಂಡ ಕಾಂಗ್ರೆಸ್ ಮತ್ತು ಅದಿದಷ್ಟು ಹೆಚ್ಚಿಗೆ ಇದು ಹುದ್ದ ಆಗಲಿ ಇದಾಗಲಿ ಮತ್ತು ಮೈಮ್ಯಾಗ ವಜ್ಜೆ ಹಾಕ್ಯಾರ ಈಗ, ಮತ್ತು ಅದಿದಷ್ಟು ಹೆಚ್ಚು ರೀಡ್ ಮಾಡಿ ನಾವು ಕಾಂಗ್ರೆಸ್ ಗೆದ್ದಲಕ್ಕೆ ಮಾಡ್ತೀವಿ. ಯಾವುದೂ ಇಲೇಷನ್ ಬರಲಿ, ಯಾವುದು ಮುಂದಾಗಲಿ, ಮುಂದೆ ಇದು ಮಾಡ್ತೀವಿ, ಎಂ ಪಿ ಆಗಲಿ, ಒಂದು ಇಲೇಷನ್ ಆಗಲಿ. ಅವರು ಇನ್ನ ಅವ್ರದ್ದು ಟಿಕೆಟ್ ಪ್ರಕಾಶ್ ಶುಕ್ಕಿಯವ್ರದ್ದು ಫೈನಲ್ ಆಗಿತ್ತು, ಎಂ ಪಿ ಅವ್ರದ್ದು ಮೊದಲಿಂದ ಫೈನಲ್ ಆಗಿತ್ತು. ಈಗ ಅವ್ರ ಅಪೋಜ್ ಒಳಗೆ ಇನ್ನೂ ಅವ್ರದ್ದು ಯಾವುದು ಫೈನಲ್ ಆಗಿಲ್ಲ. ಉಮೇಶ್ ಕತ್ತಿಯವ್ರದ್ದು ಹೆಸರು ಇವ್ರು ಬರ್ತೈತಿ, ಇನ್ನು ಬರ್ತು ಬೇರೆಯವ್ರು ಬರ್ತೈತಿ. ಅದು ಇದ್ರೊಳಗೆ ನಮ್ದು ನಮಗೇನು ಅಡಚಣೆ ಬರಂಗಿಲ್ಲ ಕಾಂಗ್ರೆಸ್ ಒಳಗೆ ಪರ್ ಈ ಎಂ ಪಿ ಅವ್ರಿಗೆ. ನಂತರ ಅಶ್ಫಾಕ್ ಕಡ್ನಟ್ಟಿ ಮಾತನಾಡಿದರು. ಇವತ್ತಿನ ದಿವಸ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ಅತ್ನೀಯ ಭಾಗದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾದಂಥ ಅಸ್ಲಂಬೈ ನಾಲ್ಬಂದ್ ಅವ್ರನ್ನ ನಮ್ಮ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಪಾಧ್ಯಕ್ಷರನ್ನ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರನ್ನಾಗಿ ಮಾಡ್ಯಾರ. ಅಲ್ಪಸಂಖ್ಯಾತರು ಯಾವಾಗಲೂ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದವ್ರು, ಈ ಹಿಂದೂ ಮಾಡಿದ್ದೀವಿ ಮುಂದಿನೂ ಮಾಡ್ತಾ ಇದ್ದೀವಿ. ಅಸ್ಲಂಬೈಯವ್ರನ್ನ ನೇಮಕಾತಿ ಮಾಡುವುದರಿಂದ ಈ ನಮ್ಮ ಕಾಗವಾಡ ಆಗಲಿ, ಅಥಣಿ ಆಗಲಿ, ಇಲ್ಲಿ ರಾಯಬಾಗ್ ಆಗಲಿ, ಕುರ್ಚಿ ಆಗಲಿ, ಟೋಟಲ್ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಶಕ್ತಿ ನಮ್ಮ ಅಲ್ಪಸಂಖ್ಯಾತರು ಬಂದೈತಂತ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಕಾಗವಾಡ ಶಾಸಕರಿಗೆ, ಅಥಣಿ ಶಾಸಕರಿಗೆ, ಟೋಟಲ್ ನಮ್ಮ ಚಿಂಗ್ಲೇ ಸಾಹೇಬರಿಗೆ, ಟೋಟಲ್ ನಮ್ಮ ಕಾಂಗ್ರೆಸ್ನ ನಾಯಕರಿಗೆ ನಮ್ಮ ಕಾಗವಾಡ ಮತ್ತು ಅಥಣಿ ಎಲ್ಲ ಮುಸ್ಲಿಂ ಬಂಧುಗಳು ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮುಬಾರಕ್ ನಾಲ್ಬಂದ್, ಮುನೀರ್ ಬಾಲ್ದಾರ್, ಹಸನ್ ಸಂದಿ, ಶಂಬೀರ್ ಸಾತ್ಬಚ್ಚೆ, ಮೊಹಮ್ಮದ್ ಕರೋಶಿ, ತುಕಾರಾಮ್ ಗಾಯಕ್ವಾಡ್, ಶ್ರೀಮಂತ್ ಕಾರ್ಕೆ ಮುಂತಾದವರು ಉಪಸ್ಥಿತರಿದ್ದರು.